ಯೋಗೀಶ್ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಯೋಗೀಶ್, ನನ್ ಮಾತು ಕೇಳ್ತಾ ಇದೀಯಾ? ಹಾ, ಕೇಳಿಸ್ತಾ ಇದೆ ಸರ್. ವೆರಿ ನೈಸ್. ನೀವು ಅವತ್ತಾವತ್ತು ಜಾಯ್ನ್ ಆಗ್ಬೇಕು ಅಂತ ಪ್ರಯತ್ನ ಪಟ್ರಿ, ಮಾತಾಡಿಲ್ಲ ಅಂತ ಕಾಣುತ್ತೆ. ಮಾತಾಡಿದ್ವಾ? ಹೌದು ಸರ್. ಹೇಳಿ ಸರ್, ಯಾವ ಊರಿಂದ ಮಾತಾಡ್ತಿದ್ರಿ? ಸರ್, ನಾನು ಮದ್ದೂರಿಂದ ಮಾತಾಡ್ತಿರೋದು ಸರ್. ಲಾಸ್ಟ್ ಟೈಮ್ ಒಂದ್ಸಲ ಮಾತಾಡಿದ್ದೆ ಸರ್, ಕರೆಕ್ಟ್. ಲೋನ್ ಬಗ್ಗೆ ಮತ್ತೆ ರೆವಿನ್ಯೂ ಸೈಟ್ ಒಂದು ಇದೆ ಅಂತ ಹೇಳಿ ಮಾತಾಡಿದ್ನಲ್ಲ ಸರ್. ಕರೆಕ್ಟ್ ಸರ್, ನಂದು ರೆವಿನ್ಯೂ ಸೈಟ್ ಇದೆಯಲ್ಲ ಸರ್, ಲಾಸ್ಟ್ ಟೈಮ್ ಮಾತಾಡಿದಾಗ ನೀವು ಮನೆ ಮಾಡಬಹುದು ಅಂತ ಹೇಳಿದ್ರಿ, ಬಟ್ ರೆವಿನ್ಯೂ ಸೈಟ್ ಗೆ ಬ್ಯಾಂಕ್ ಇಂದ ಲೋನ್ ಕೊಡಲ್ವಲ್ಲ ಸರ್? ರೆವಿನ್ಯೂ ಸೈಟಿಗೆ ಕೊಡುವುದೇ ಇಲ್ಲ. ಹೌದು ಸರ್, ಲಾಸ್ಟ್ ಟೈಮ್ ಕೇಳಿದಾಗ ಅದೇ ನೀವು ಆಗುತ್ತೆ ಅಂತ ಅಂದ್ರಿ. ಅಲ್ಲ, ಐಟಿ ರಿಟರ್ನ್ 5 ಲಕ್ಷ. ನೀವೀಗ ನಿಮ್ಮ ಹತ್ರ ಇರೋದು ರೆವಿನ್ಯೂ ಸೈಟ್ ಅಲ್ವಾ? ಹೌದು ಸರ್. ನಿಮ್ಮ ಹತ್ರ ರೆವಿನ್ಯೂ ಸೈಟ್ ಇದ್ರೆ, ರೆವಿನ್ಯೂ ಸೈಟ್ ಗೆ ನೀವು ಮನೆ ಕಟ್ತಿದ್ರೆ, ಏನು ರೆವಿನ್ಯೂ ಸೈಟ್ ಅಂದ್ರೆ? ಸಾಮಾನ್ಯವಾಗಿ ರೆವಿನ್ಯೂ ಸೈಟ್ ಅಂದ್ರೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಗಳಿಗೆ ಬಳಸಿದ್ದನ್ನ ಇವರು ಸೈಟ್ ಮಾಡಿದಾರಲ್ವಾ? ಹೌದು ಸರ್. ಈಗ ಅಲ್ಲಿ ನೀವು ಅದನ್ನ, ಅದು ಗ್ರಾಮ ಠಾಣಕ್ಕೂ ಬಂದಿಲ್ಲ, DC ಕನ್ವರ್ಟ್ ಆಗಿಲ್ಲ, ಅದಕ್ಕೆ ಮನೆಗೆ ಬೇಕಾದ ದಾಖಲಾತಿಗಳಿಲ್ಲ. ಹಾಗಿದ್ದಾಗ ನೀವು ಹೋಮ್ ಲೋನ್ಗೆ ಅಪ್ಲೈ ಮಾಡಿದ್ರೆ ಹೋಮ್ ಲೋನ್ ಸಿಗಲ್ಲ. ಹೌದು ಸರ್. ಹೋಮ್ ಲೋನ್ ಸಿಗಲ್ಲ ಅದಕ್ಕೆ. ನಾನು ಗೊತ್ತಿಲ್ಲ, ನಾನು ಏನ್ ಆನ್ಸರ್ ಕೊಟ್ಟಿದ್ದೀನಿ, ನಾನು ತಪ್ಪು ಹೇಳಿದ್ದೀನಾ ನನ್ಗೆ ಗೊತ್ತಾಗ್ತಿಲ್ಲ, ನೆನ್ಪು ಮಾಡ್ಕೋಬೇಕು. ಇನ್ನೊಂದ್ಸರಿ ವಿಡಿಯೋ ನೋಡ್ತೀನಿ, ದಯವಿಟ್ಟು ಕ್ಷಮಿಸ್ಬೇಕು. ಒಂದ್ ವೇಳೆ ನಾನು ಹಾಗೆ ಹೇಳಿದ್ರೆ ರೆವಿನ್ಯೂ ಸೈಟ್ ನಾನು ಆಕ್ಚುಲಿ ಅವತ್ತು ಇರ್ಲಿ ಸರ್, ತೊಂದರೆ ಏನಿಲ್ಲ, ಬಟ್ ನಾನು ಒಂದ್ಸರಿ ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ, ಬೇರೆ ಏನಾದ್ರು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಏನಾದ್ರು ಕೊಡ್ತಾರ ಅಂತ ಒಂದ್ಸರಿ ಕ್ಲಾರಿಫಿಕೇಶನ್ ಇಲ್ಲ. ಮಾಡ್ಕೊಳ್ಳೋಣ. ಈಗ ಏನಾಗುತ್ತೆ ಗೊತ್ತಾ, ನೀವು ಹೋಮ್ ಲೋನು ಅಂತ ಹೋದಾಗ ಹೋಮ್ ಲೋನ್ ಕೊಡೋದು ನಿಮ್ಗೆ ಆ ಪ್ರಾಪರ್ಟಿ ಏನಂದ್ರೆ ಗ್ರಾಮ ಠಾಣಕ್ ಬಂದಿರಬೇಕು, ಅಥವಾ ಅಲ್ಲಿ ಅಂದ್ರೆ ಅದು ಅದು ಕನ್ವರ್ಷನ್ ಆಗಿರ್ಬೇಕು. ಅದಾಗಿಲ್ಲ ಅಂದ್ರೆ ನಿಮ್ಗೆ ಹೋಮ್ ಲೋನ್ ಸಿಗಲ್ಲ. ಬಟ್ ನೀವ್ ಏನ್ ಮಾಡ್ಬೋದು ಅಂದ್ರೆ, ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ರೈತರು ಹೆಂಗ್ ಮಾತಾಡ್ತಾರೆ, ಈಗ ನಿಮ್ಗೆ ಎಲ್ಲಾ ರೈತರದ್ದು ಜಮೀನಲ್ಲಿ ಅದೇನು ಕನ್ವರ್ಷನ್ ಆಗಿರಲ್ಲ, ಅವ್ರ ಜಮೀನ್ ಮಧ್ಯನೇ ಮನೆ ಕಟ್ಕೋತಾರೆ, ಅದಕ್ಕೆ ಹೋಮ್ ಲೋನ್ ತಗೋತಾರೆ. ಹ್ಯಾಕ್ ತಗೋತಾರೆ ಅಂದ್ರೆ, ಅವ್ರ ಏನ್ ಮಾಡ್ತಾರೆ, ಮನೆ ಕಂದಾಯ ಅಂತ ಕಟ್ತಾರೆ, ನಿಮ್ಗೆ ಗೊತ್ತಾ? ಹೌದು ಸರ್. ಅದೇ ಸರ್, ಪಿಡಿಒ ಅದೇ ರೀತಿ ಹೇಳಿದ್ರು ಸರ್, ಅವರು ಪಿಡಿಒ ಕನ್ಸಲ್ಟ್ ಮಾಡಿದೆ, ಜಸ್ಟ್ ನೀವು ಒಂದು ಅಲ್ಲಿ ಏನಾರು ಒಂದು ಕನ್ಸ್ಟ್ರಕ್ಷನ್ ತರ ಶುರು ಮಾಡಿ ಅವಾಗ ನಾವು ತೆರಿಗೆ ಅಂತ ತಗತೀವಿ, ಅವಾಗ ನೀವು ಬೇಕು ಅಂದ್ರೆ ನೆಕ್ಸ್ಟ್ ಬ್ಯಾಂಕ್ ಲೋನ್ ಗೆ ನಾವು ಎಲ್ಲ ದಾಖಲಾತಿಗಳು ಏನ್ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ, ಆಫ್ಟರ್ ದಟ್ ನೀವು ಹೋಗ್ಬೇಕಂದ್ರೆ ಲೋನ್ ತಗೋಬಹುದು ಅಂತ ಒಂದು ಪ್ಲಾನಿಂಗ್ ಕೊಟ್ಟಿದ್ರು ಸರ್. ಒಂದ್ ಸ್ವಲ್ಪ ನೀವು ಅಲ್ಲಿ ಒಂದ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರು, ಬಟ್ ನಾನು ಸಿಕ್ಕದ ಇಲ್ಲ ಅಂದ್ಬಿಟ್ಟು. ಮನೆ ಕಂದಾಯ ಅಂತ ಹೇಳಿ ಏನು ಹಳ್ಳಿಯಲ್ಲಿ ತಗೋತೀವಿ ಕಟ್ತೀವಲ್ಲ ನಾವು, ಈ ಮನೆ ಕಂದಾಯ ಕಟ್ಟಿದ್ರೆ ಅವಾಗ ಆಗತ್ತೆ. ಮನೆ ಕಂದಾಯ ಕಟ್ಟಿದ್ರೆ ನಿಮ್ಗೇನಾಗತ್ತೆ, ಅವ್ರು ಸಾಗುವಳಿ ಚೀಟಿ ಅಂತಾನೆ ನಾವು ಕೊಡ್ತಾರೆ. ನೆನ್ಪಿದ್ಯಾ, ಗೊತ್ತಿದ್ಯಾ ನಿಮ್ಗೆ? ಅದೇ ಸರ್, ಅವರು ಒಂದ್ ನಾನು ತೆರಿಗೆ ಸ್ಲಿಪ್ ಕೊಡ್ತೀನಿ, ಅದ್ರ ಮೇಲೆ ಬೇಕಂದ್ರೆ ಲೋನ್ ಹೋಗ್ಬೋದು ಅಂತ ಹೇಳಿದ್ರು ಸರ್. ತೆರಿಗೆ ಚೀಟಿ ಆ ಮನೆ ಕಂದಾಯಕ್ಕೆ ರೆಸಿಪ್ಟ್ ಕೊಡ್ತಾರೆ, ಅದಾದ್ಮೇಲೆ ಮನೆಗೆ ಸಾಗುವಳಿ ಚೀಟಿ ಅಂತಾನೆ ನಾವು ಕೊಡ್ತಾರೆ. ಅದೇನೋ ಆ ಪತ್ತೆ ಅದೆಲ್ಲ ಕೊಟ್ಟ ಮೇಲೆ ನೀವು ಅದನ್ನ ಇಟ್ಕೊಂಡು ಲೋನ್ ಗೆ ಅಪ್ಲೈ ಮಾಡ್ಬೋದು. ಬರೀ ರೆವಿನ್ಯೂ ಸೈಟ್ ಇದೆ, ಅದಕ್ಕೆ ನೀವು ಲೋನ್ ಬೇಕು ಅಂದ್ರೆ ಕೊಡಲ್ಲ. ಓಕೆ ಸರ್. ಹಾ, ಓಕೆನಾ? ಬೇರೆ ಏನ್ ಪ್ರಶ್ನೆ ಇದೆ? ಬೇರೆ ಇನ್ನೇನು ಪ್ರಶ್ನೆ ಏನಿಲ್ಲ ಸರ್. ಮತ್ತೆ ಏನು ಅಂದ್ರೆ, ನಾನು ಒಂದು ಗಾಣದೇನೆ ಬಿಸ್ನೆಸ್ ಮಾಡ್ಬೇಕು ಅಂತ ವಿಡಿಯೋ ಎಲ್ಲ ವಾಚ್ ಮಾಡಿದೆ, ಅದನ್ನ ಮಾಡ್ಬೋದಾ ಸರ್? ನೀವು ಇಲ್ಲಿ ಯಾರು ಇನ್ನು ಮಂಡ್ಯ ಡಿಸ್ಟಿಕ್ ಅಲ್ಲಿ ಮದ್ದೂರಲ್ಲಿ ಯಾರು ಮಾಡಿಲ್ಲ, ನಾವು ಮಾಡ್ಬೋದಾ ಸರ್? ಅಲ್ಲ, ಮಂಡ್ಯದಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಮಾಡಿ, ಬಹಳ ಒಳ್ಳೇದಾಗುತ್ತೆ. ನಿಮ್ಮ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಮಾರಾಟ ಮಾಡ್ತಿದಾರಲ್ಲ, ಮಾಡ್ತಿಲ್ವಾ ಮಧುಚಂದನ್ ಅವರು? ಅದೇ ಶಿವಾಜಿ ರೆಸ್ಟೋರೆಂಟ್ ಅಲ್ಲಿ ಅವ್ರು ಮಾಡ್ತಾ ಇದಾರೆ, ಬಟ್ ಅಂದ್ರೆ ಅವರು ಸ್ಟೋರ್ ಮಾಡಿದಾರೆ ಸರ್ ಅಷ್ಟೇ. ಬಟ್ ನಮ್ದು ಏನು ಅಂದ್ರೆ ಮಾರ್ಕೆಟಿಂಗ್ ಇದೆಯಲ್ಲ ಸರ್, ನಮ್ದು ಏಜೆನ್ಸಿ ಇದೆ ಅಂತ ಹೇಳಿದ್ನಲ್ಲ ಸರ್. ಹೌದು ಹೌದು. ನಮ್ಮ ಹತ್ರ ಒಂದು 300ರಿಂದ 400 ಕಸ್ಟಮರ್ಸ್ ಇದಾರೆ ಟೋಟಲಿ. ಈಗ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಅಷ್ಟೊಂದು, ಆ ಬೇಸ್ ಮೇಲೆ ಇಟ್ಕೊಂಡು ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಯಾಕೆಂದ್ರೆ ನಾನು ಸಾಕಷ್ಟು ಕಂಪನಿಗಳ ಮಾಡ್ತಾ ಇರೋದ್ರಿಂದ ಆ ಕಸ್ಟಮರ್ ನನಗೆ ಪ್ರಾವಿಷನ್ ಸ್ಟೋರ್ಸ್ ಮತ್ತೆ ದಿನಸಿ ಅಂಗಡಿಗಳು ಇವೆಲ್ಲ, ಮೆಡಿಕಲ್ ಸ್ಟೋರ್ ಈ ತರ ಎಲ್ಲ ಅಂಗಡಿನೂ ಕನ್ಸಲ್ಟ್ ಮಾಡ್ತೀನಿ ಸರ್. ನಾನು ಪ್ರತಿ ಔಟ್ಲೆಟ್ಸ್ ಆರ್ಡರ್ ತಗೊಂಡು ಸಪ್ಲೈ ಮಾಡ್ತೀನಿ, ಆ ಬೇಸ್ ಮೇಲೆ ನಾನು ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ಅದಕ್ಕೆ ನಿಮ್ಮ ಒಂದ್ ಸಜೆಷನ್ ಕೇಳ್ತಾ ಇದ್ದೀನಿ ಸರ್. ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ, ಪ್ಲೀಸ್ ಗೋ ಅಹೆಡ್ ಅಂಡ್ ಡು ಇಟ್. ಬಹಳ ಒಳ್ಳೇದಾಗುತ್ತೆ, ಯಾಕಂದ್ರೆ ಮಂಡ್ಯದಲ್ಲಿ ಇಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಏನಾದ್ರು ನಂಬರ್ ಗಳು ಸಿಗ್ಬೋದಾ ಸರ್, ಮಿಷಿನ್ ಅವ್ರದ್ದಾಗಿರ್ಬೋದು ಅಥವಾ?
ನಾನು ನಿಮ್ಗೆ ನೀವು ನನ್ನ ಕೋಚ್ ಹತ್ರ ಮಾತಾಡಿದ್ರೆ ಐ ವಿಲ್ ಆಸ್ಕ್ ದೆಮ್ ಟು ಹೆಲ್ಪ್ ಯು. ನೀವೀಗ ಶಶಿ ಹತ್ರನೇ ಮಾತಾಡಿ, ಶಶಿ ನಾಳೆ ನಿಮ್ಗೆ ಮಾತಾಡಿದ್ರೆ ಶಶಿ ನಿಮ್ಗೆ ಕನೆಕ್ಟ್ ಮಾಡ್ತಾರೆ. ಶಶಿ ರಾಜಶೇಖರ್ ಅವ್ರ ನಂಬರ್ ಅವ್ರಿಗೆ ಕೊಡು. ರಾಜಶೇಖರ್ ಅವ್ರು ಲಾಸ್ಟ್ ಟೈಮ್ ಲೈವ್ ಅಲ್ಲಿ ಬಂದು ಮಾತಾಡಿದ್ರು, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ರಾಜಶೇಖರ್ ಅವ್ರಿಗೆ ಮಾತಾಡಿ. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಅವರು ಗಂಗಾ ಆಯಿಲ್ ಮಿಲ್ ಅಂತ ಹೇಳಿ ನಮ್ಮ ಬೆಂಗಳೂರಿನ ಹೆಬ್ಬಾಳದಲ್ಲಿ ರನ್ ಮಾಡ್ತಾರೆ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಆಗ್ಲಿ ಸರ್, ಥ್ಯಾಂಕ್ ಯು. ಓಕೆನಾ? ಆಲ್ ದಿ ಬೆಸ್ಟ್. ಓಕೆ ಸರ್.